ಶಾರ್ಟ್ ಬ್ರೆಡ್ ಬಿಸ್ಕೆಟ್ಸ್ ಮಾಡೋಕ್ಕೆ ಇಲ್ಲಿ 150 ಗ್ರಾಮು ಮೈದಾ ತೊಗೊಂಡಿದ್ದೀನಿ, 50 ಗ್ರಾಮ್ಸು ಶುಗರ್ ತೊಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಾಕೋಬೇಕು, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 100 ಗ್ರಾಮು ಬಟರ್ ತೊಗೊಂಡಿದ್ದೀನಿ, ಸಾಫ್ಟ್ ಇರಬೇಕು ಬಟರ್, ರೂಮ್ ಟೆಂಪರೇಚರಲ್ಲಿ ಇರಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟೆಡ್ ಬಟರ್ ಇದ್ರೂ ಪರವಾಗಿಲ್ಲ, ಅನ್ಸಾಲ್ಟೆಡ್ ಇದ್ರೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ಸಾಫ್ಟ್ ಡೋ ಮಾಡ್ಕೋಬೇಕು. ಇನ್ನು ಇದಕ್ಕೇನು ಮಿಕ್ಸ್ ಮಾಡಿಲ್ಲ, ಹಾಲು ಏನು ಹಾಕಬಾರ್ದು. ನಾದಬಾರ್ದು, ಕಲಿಸ್ತಾ ಕಲಿಸ್ತಾ ಅದೇ ಹಿಟ್ಟಾಗತ್ತೆ. ನಾವು ಜಾಮೂನ್ಗೆ ಕಲ್ಸ್ಕೊಂತೀವಲ್ಲ ಲೈಟಾಗೆ, ಆ ಥರ ಕಲ್ಸ್ಕೋಬೇಕು ನೋಡಿ. ಈ ಥರ ಕಲ್ಸ್ಕೋಬೇಕಷ್ಟೇ. ಇದು ಇಲ್ಲೊಂದು ಬಟರ್ ಪೇಪರ್ ಹಾಕೊಂಡಿದ್ದೀನಿ. ಈ ಥರ ಟ್ರೇ, ಫ್ಲ್ಯಾಟ್ ಟ್ರೇ ಇರಬೇಕಲ್ಲ, ಆ ಥರ ಟ್ರೇಯಲ್ಲಿ ಇನ್ನ ಪ್ರೆಸ್ ಮಾಡಬೇಕು. ಇನ್ನು ಮೊದಲೇ ಸ್ಲೈಸ್ ಮಾಡ್ಕೋಬೇಕು ಇದರಲ್ಲೇನೆ. ಕಡ್ಡಿಯಲ್ಲಿ ಚುಚ್ಕೊಂಡು ಹೋಗ್ಬೇಕು, ಹೋಲ್ ಮಾಡಬೇಕು, ಅದು ಬೇಯಬೇಕಲ್ಲ. ಇವಾಗ ಇದನ್ನ 160 ಡಿಗ್ರಿ ಪ್ರೀ ಹೀಟೆಡ್ ಅವನಲ್ಲಿ ಬೇಕ್ ಮಾಡ್ಕೋಬೇಕು. ನೋಡಿ, ಶಾರ್ಟ್ ಬ್ರೆಡ್ ಕುಕೀಸ್ ರೆಡಿ ಆಯಿತು. ಇಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ವಲ್ಲ, ಕ್ಲೀನಾಗಿ ಕಟ್ ಆಗತ್ತೆ. 160 ಡಿಗ್ರಿ 35 ಮಿನಿಟ್ಸ್ ಟು 40 ಮಿನಿಟ್ಸ್ ಒಳಗೆ ಬೇಕ್ ಮಾಡ್ಕೋಬೇಕು. ಒಂದೊಂದು ಓವನ್ ಒಂದೊಂದು ಥರ ಬೇಕಾಗತ್ತೆ. 30 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ, ಆಗಲಿಲ್ಲ ಅಂದರೆ ಇನ್ನೊಂದು 10 ಮಿನಿಟ್ಸ್ ಜಾಸ್ತಿ ಇಟ್ಕೋಬೇಕು. ನೋಡಿ, ಈ ಥಿಕ್ನೆಸ್ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಟೀ ಟೈಮ್ ಕುಕೀಸು, ಈಸಿಯಾಗೂ ಆಗತ್ತೆ, 3 ಇಂಗ್ರೀಡಿಯೆಂಟ್ಸ್ ಇರೋದು ಇದಕ್ಕೆ. ನೋಡಿ, ಈ ಥರ ಲೈಟ್ ಬ್ರೌನ್ ಕಲರ್ ಆಗಬೇಕು, ಕರೆಕ್ಟಾಗಿ ಬೆಂದಿದೆ ಅಂತ. ಸೆಂಟ್ರಲ್ಲೂ ಅಷ್ಟೇ ಗೊತ್ತಾಗತ್ತೆ ಇದು ಬೆಂದಿದೆಯಾ ಇಲ್ವೋ ಅಂತ. ನೋಡಿ, ಆರಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿರುತ್ತೆ, ಬಾಯಿಗೆ ಕರ್ಗೋಗುತ್ತೆ, ಅಷ್ಟು ಕ್ರಿಸ್ಪಿಯಾಗೂ ಇದೆ, ಸಾಫ್ಟಾಗೂ ಇದೆ, ಕಟ್ಟುಮ್ ಕಟ್ಟುಮ್ ಅಂತ ಏನು ಬರಲ್ಲ ಇದರಲ್ಲಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬೆಣ್ಣೆ ಸಕ್ಕರೆ ಮೈದಾ 3 ಇದ್ರೆ ಸಾಕು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.